ಬುತ್ತ ಬುತ್ತ ದಿನ ಅದು ಹೆಂಗ್ ಆತದೋ ಏನ ಅಲ್ಲ ಭೂಮಿ ಪೂಜೆ ಮಾಡಕ್ ಹೋಗಷ್ಟೊತ್ತಿಗೆ ಹಂಗೆ ಮುಕ್ಕಾಲಸಿ ಕದ್ರಿ ಬೀಸ್ದಂಗ ಬೀಸಿರ್ತಿದ್ದು ಒಂದೇ ಒಂದು ಕದ್ರ ಕಣ್ಣಲ್ಲಿ ಕಾಣನ ಅಂದ್ರೆ ಇಲ್ಲ ನಾನ್ ಮನೆ ಗೆದ್ದಲೂ ಸಹಿ ಏನು ಅಂತ ಮಾಡಿದ್ದೆ ಆ ವಾಪಸ್ಸ ಬತ್ತ ನೋಡದ್ಮಲ್ಲ ಯಾರು ಗೆದ್ದಲೂ ಕದ್ರಿ ಬೀಸಲ ಎಂಥ ಪಾಲ ಕುದು ಈ ತರ ಮಳೆ ಬತ್ತನೇ ಇದ್ರೆ ಕುದ್ರೆ ಬೀಸಿದ್ರು ಅದು ಎಂತಕ್ಕೂ ಗೊತ್ತಿರಲ್ಲ ಏನಪ್ಪ ಗದ್ದೆ ಇಟ್ಕೋಬೇಕಿತ್ತು ತೋಟ ಹಾಕಿದಲ್ಲ ಅಂದ್ರೆ ಈಗ ಗದ್ದೆ ಏನು ಹಿಂಗಾದರೂ ಎಂತ ಮಾಡೋದು ಏನಪ್ಪ ಹ್ಞೂ ಹಾಗೆ ನಂಗೆ ಆಧಾರ ನಂಗೆ ಕಾಣೋಲ್ಲ ಊರಿಗೆ ಆದಾಗ ನನ್ಗೂ ಆತದ ನನ್ನ ಕತೆ ಹೇಳಿ ದಾಟ ಆ ಥರ ಆತದೆ ಒಂದು ಗುಲ್ಗುಂಜಿ ಅಷ್ಟು ಬಂಗಾರ ಅಂತ ತಂದೆ ಇಟ್ಕೊಂಡ್ಲಾ ಎಲ್ಲ ಒಂದೇ ಸತಿ ಮಾಡಿ ಹೌದಾ ನಾವು ಈ ವರ್ಷನಾರು ಏನಿಲ್ಲ ಅಂದ್ರೆ ಒಂದು ಎರಡು ಲಕ್ಷದ್ದಾರು ಬಂಗಾರ ತರಬೇಕು ನೋಡಿ ಹೇಳೀನಿ ಪುಟಕ್ಕಾಗೆ ವರ್ಷಕ್ಕೆ ಹಂಗೆ ಒಂದು ಎರಡು ಎರಡು ಲಕ್ಷದ್ದೇ ತಂದೆ ಇಟ್ಕೊಂಡ್ರೆ ಏನಿಲ್ಲ ಅಂದರೆ ಒಂದು ಹತ್ತು ಲಕ್ಷದ್ದಾರೋ ಬಂಗಾರ ಹಾಕೋದು ಬೇಡ ಎಂತ ನಾನು ಇಡಬೇಕು ಅಂತ ಮಾಡಿಯಾ ತೆಗಿಬೇಕು ಅಂತ ಮಾಡಿಯಾ ಹತ್ತು ಲಕ್ಷ ಅಂದ್ರೆ ಎಂತ ಕೊಲ್ಲೇ ಅದ ಯಾರೀಗ ಬಂಗಾರ ಯಾರು ಹಾಕ್ತಾರೆ ನಾನು ಹೆಂಗೆ ದುಡ್ಡು ಹೆಚ್ಚಾದಾರ ಅಂದ್ರೆ ತಂದ್ಕೊಂಡಂಗೆ ಹಂಗೆ ತಂದ್ಕೊಬೇಕೇನು ಅಷ್ಟಯ್ಯ ಈಗ ಬಂಗಾರ ತಂದ್ಕೊಂಡಷ್ಟಿಂತ ಕಷ್ಟ ಅಲ್ಲಿ ಇಟ್ಕೊಳೋದು ಸುಮ್ಮನೆ ಅವನ್ನ ಬ್ಯಾಂಕಲ್ಲೆಲ್ಲ ಇಡೋದ್ಕಿಂತ ಎಂತಕ್ಕೆ ಎಂತಕ್ಕೆ ಬಂಗಾರ ಎಂತಕ್ಕೆ ನೀನು ಮೊದಲೇ ಹೇಳಿದ್ದು ಒಳ್ಳೇದಾತ ಮಾರತಿ ನೀನು ಅಷ್ಟೆಲ್ಲ ಆಗೋಲ್ಲ ನನ್ನ ಕೈಲಾಗಲ್ಲ ಹೇಳೀನಿ ಹೆಚ್ಚಂದ್ರೆ ಒಂದು ಐದು ಲಕ್ಷ ಲಕ್ಷರದ್ದು ಏನಾರ ನೋಡ್ಬೋದೇ ಏನ ಅಲ್ಲ ನೀವು ಹೇಳ್ತೀರಲ್ಲ ಐದು ಲಕ್ಷ ಅಂತೀರಲ್ಲ ಈಗಿನ ಬಂಗಾರ ರೇಟಲ್ಲೇ ಒಯಿತು ತೊಲ ಅಂದರೆ ಎಂಟೈದು ನಲ್ವತ್ತೆಂಟು ನಲ್ವತ್ತೆಂಟು ಆರು ಆರೂವರೆ ಪವನ್ ಬಂಗಾರ ಎಂತ ನನಗೆ ಅಲ್ಲಿ ಅಪ್ಪ ಇರ ಮನೇಲಿ ಇಪ್ಪತ್ತು ಪವನಿನ ಮೇಲೆ ಹಾಕಿದರು ಅದು ಈಗ ಹೋಗಿದ್ದಷ್ಟು ಇದ್ದಷ್ಟೋ ಅದರ ಎಂತ ಅಂತ ಮಾಡೋಣ ನಮ್ಮ ಮಗಳಿಗೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಪಾವನ್ನು ಬಂಗಾರ ಹಾಕದೆ ಮೇಲೆ ಎಂತ ಅದು ಏನು ಎರಡು ಮೂರು ಜನ ಮಕ್ಕಳಿದ್ದಾರೆ ಇರೋಳು ಒಬ್ಬಳು ಅಲ್ಲ ಹೌದು ನೀ ಹೇಳೋದು ಹೌದಯ್ಯ ಹಂಗಂತ ಹೇಳಿ ಎಂತ ಮಾಡಕ್ಕಾಗ್ತದೆ ದುಡ್ಡು ಬೇಕಲ್ಲ ಈಗ ಮುಂದಿನಷ್ಟರಿಂದ ಅವನ್ನು ಓದಿಸ್ಬೇಕು ಈಗಲೂ ಹೆಂಗಿದ್ರೂ ದುಡ್ಡು ಕೊಟ್ಟೆ ಓದಿಸೋದಲ್ಲ ಬಂಗಾರ ಹತ್ತು ಹದಿನೈದು ಪವನ್ ತರ್ಬೇಕು ಹಂಗೆ ಹಿಂಗೆ ನಿನ್ನ ಆ ಹಾಕಿದ್ರು ಅಂದ್ರೆ ಅವಾಗ ಎಷ್ಟು ಮೂರುವರೆ ಸಾವಿರ ಅಂದ್ರೆ ನಾಲ್ಕು ಸಾವಿರ ಒಂದು ಪವನಿಗೆ ಹಂಗಾಗಿ ಹಾಕಿದ್ರು ನಿನ್ನ ಅಪಯ್ಯ ಈಗಾಗಿದ್ರೆ ಹೌದಾ ಒಂದು ಪವನ್ ಹಾಕ್ತಿರ್ಲ ಅಲ್ಲ ನಿಮ್ಗೆ ಒಳ್ಳೆ ಕತೆ ಆಯ್ತಲ್ಲ ಬಂಗಾರಕ್ಕೆ ನಾಲ್ಕು ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಅಂದ್ರೆ ಅವಾಗಿನ ನಾಲ್ಕು ಸಾವಿರ ರೂಪಾಯಿ ಈಗ ಒಂದು ಲಕ್ಷಕ್ಕೆ ಸಮ ಅವಾಗ ಬೆಲೆ ಎಷ್ಟಿತ್ತು ನಾಲ್ಕು ಸಾವಿರಕ್ಕೆ ಬೆಲೆ ಎಷ್ಟಿತ್ತು ಈಗ ಹಂಗ ಬಿಡಿ ಆಧಾರ ಎಂತಾರ ಆತದೆ ಆದ್ರೆ ಇಪ್ಪತ್ತು ಪಾವನ್ ಕಮ್ಮಿ ಬಂಗಾರ ಅಲ್ಲ ಹಂಗಂತ ಕಂಡಿದ್ರೆ ಅದನ್ನಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಓದೋದೇ ಬ್ಯಾಡಿತಲ್ಲ ಮರತೆ ಆ ಓಸ್ ದುಡ್ಡಿಗೆ ಇಪ್ಪತ್ತು ನಲ್ವತ್ತು ಪವನ್ ಬಂಗಾರ ಹಾಕ್ ಓದಿತ್ತು ಏನೊಬ್ಳು ಮರತೆ ಅದ್ ಎಂತದ ಆತದ ಅಂಕ ಅದೀಗ ಓದ್ ಮುಗಿಸ್ಕೊಂಡ್ಲಿ ಓದ್ ಮುಗಿಸ್ಕೊಂಡ್ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ಲಿ ನೋಡೋಣ ಏನ್ ಅಂತ ದೇವ್ ನಡ್ಸ್ಕೊಟ್ಟು ಎಲ್ಲ ತೋಟದಲ್ಲಿ ಪೋಸ್ಲು ಬಂದು ಕಾಳು ಮೆಣಸು ಒಂದು ಗನಾಗಾದ್ರೆ ಹಾಕಬಹುದು ಹಾಕಿ ಮಾಡ್ಬೋದು ಮಾಡಬಹುದು ಅದನ್ನೊಂದೇನ್ ದೊಡ್ಡ ವಿಚಾರ ಏನು ಆಗಲ್ಲ ನೋಡಣ ಇನ್ನು ಪುಟ್ಟ ಕವತೆ ಹೇಳಿದ್ದಲ್ಲ ನಾಲ್ಕೈದು ನಾಲ್ಕೈದುಸ ಅದ್ರ ಸುದ್ದಿ ಹೇಳ್ಬೇಡಿ ಅಂತ ವರ್ಷ ಮದುವೆ ಮಾಡೋ ಸುದ್ದಿ ಹೇಳ್ಬೇಡಿ ಅಂದದೆ ಬಲ್ಲಾರ ತರ ಸುದ್ದಿ ಹೇಳ್ಬೇಡಿ ಅಂದದ ಬಂಗಾರ ತರಕ್ಕೆ ಏನಾಗಬೇಕು ಮದುವೆ ತಡಾಗೆ ಮಾಡೋಣ ಅಲ್ಲ ಒಂದೊಂದು ದಿನಕ್ಕೂ ರೇಟ್ ಆ ಥರ ಇದೆ ಅದ್ರ ಬದಲು ಈಗ ಇದ್ದಷ್ಟು ದುಡ್ಡಲ್ಲಿ ಎಷ್ಟು ಅಷ್ಟು ತಂದು ಇಟ್ಕೊಂಡ ಒಳ್ಳೇದೇ ಅಂತ ನೋಡೋಣ ಹೇಳಿ ಪ್ರತಿಯೊಬ್ಬರು ಹೇಳ್ತಾರೆ ದುಡ್ಡು ಹಾಕೋದಾದ್ರೆ ಬಂಗಾರದ ಮೇಲೆ ಹಾಕಬೇಕು ಅಂತ ಹ್ಞೂ ಆಗಲಿ ಮಾರುತಿ ಅದನ್ನೇ ಹೇಳ್ತಿರ್ಬೇಡ ನೋಡೋಣ ಈ ಸತಿ ಆಟಿಗೆ ದೇವ್ರ ನಡೆಸ್ಕೊಟ್ಟು ಒಳ್ಳೆ ರೇಟಿಗೆ ಹೋದರೆ ತರೋಣ ಒಂದು ಎರಡು ಲಕ್ಷ ರೂಪಾಯಿ ಇದ್ದಾರು ಬಂಗಾರ ತಂದ್ಕೊಬೇಕು ಆಗಲ್ಲ ಕಡಿಕೆ ಒಂದ ಕಡಿಕೆಪಿ ಅಂದಿದ್ನಪ್ಪ ಎತ್ಲಗ ಹೋದ ಎಂತ ಬರ್ತಾನೆ ಉರ್ಸಾವದಿ ಹಬ್ಬದ ದಿನ ನಮ್ಮ ನಮ್ಮನೇಲಿ ಮೂರು ಮತ್ತೊಂದು ಜನ ಅನ್ನೋಕೆ ಮತ್ತೊಂದು ಇಲ್ಲ ಹಂಗೆ ಸ್ವಲ್ಪ ಅಡ್ಗೆ ಮಾಡಿದ್ರೆ ಸಾಕು ಆತ ಅಂದ್ರೆ ಅವ್ರ ಮನೇಲಿ ಹಂಗ ನಾ ಚೆನ್ನಿದ ಮನೆ ಅಡ್ಗೆ ಆಗಿ ಹಬ್ಬ ಮಾಡೋದು ಬೇಡ ಕೊಲೆಗಿಡೋದು ಬೇಡ ಇಲ್ಲಿಗೆ ಎಂತ ಬರ್ತಾನಂತಮ್ಮ ನೀವೆಂತ ಬರಕ್ ಹೇಳಿದಿರಾ ಮುನೆ ಸ್ವಲ್ಪ ಹೊನಿ ಕಡ್ದಂಗ ಆಗ್ಯದಲ್ಲ ಒಂದು ಸುತ್ತ ಶಿಕಾರಿ ಹೋಗಿ ಬರೋಣ ಅಂದಿದ್ದ ಕಾಡ್ಕೋಳಿನಾರು ಎಲ್ಲ ಒಂದೆರಡು ಸಿಕ್ತಿದ್ವು ಅನ್ನೋ ನಾಳೆ ರೊಟ್ಟಿ ಹಬ್ಬಕ್ಕಾತಿತ್ತ ನೋಡ್ದೆ ಏನ ಶಿಕಾರಿಗೆ ಕೊಲಿ ಕಂಡೀರಾ ಮರಕ್ಕೆಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಯಾರಂತೆ ಯಾರು ಹೋದ್ರೂ ಗೊತ್ತಾಗ್ತದಂತೆ ಹಂಗಿದ ಕೆಲಸ ಒಂದು ಏನಾರು ಮಾಡಿರಿ ಮೊನ್ನೆ ಎರನ್ ಜಿಪಿಗೆ ತುಂಬ್ಕೊಂಡೋಗಿದ್ ಗೊತ್ತಿಲ್ಲ ನಿಮಗೆ ಏನ್ ಬಾಡೋ ನಿಮ್ದು ಂತೆ ಹಂಗೆ ಅಂತ ಆಗಲ್ಲ ಮಾರತಿ ಜೀಪಿಗೆ ತುಂಬ್ಕೊಂಡು ಹೋಗೋದಂತೆ ಅವ್ರಿಗೇನು ಜೀಪಿಗೆ ತುಂಬ್ಕೊಂಡು ಹೋಗೋದು ಒಂದೇ ಗೊತ್ತಿರೋದು ಇಲ್ಲಿ ಬಂದು ನೋಡ್ಬೇಕು ಕಾಡ್ಕೊಂಡು ತೋಟ ಹಾಳು ಮಾಡಿದ್ದು ಅದನ್ ಕಾವಲಿಗೆ ಗೊತ್ತಾರ ಹೆದರ್ಸಂಗಿಲ್ಲ ಗುಂಡ್ ಗಿಂಡಿಟ್ಟು ಮಾಡಂಗಿಲ್ಲ ಎರಡು ಮೂರು ಸತಿ ನಾನು ಸಸಿ ಹೋದಂಗು ನಡೆದು ಹೋದಂಗು ನಡೆದು ಇಷ್ಟೊತ್ತಿಗೆ ಫಸ್ಲು ಬತ್ತಿತ್ತು ಕಾರ್ಕೊಂಡು ತಿಂದೆ ಇದ್ದಿದ್ರೆ ಅವ್ರು ಬರ್ತಾರ ಅವ್ನ್ ಕೊಡಕ್ಕೆ ಹೆಂಗಿದ್ದೇ ಒಂದೊಂದು ಕಾನೂನು ಆ ಸಸಿ ತಿನ್ಕೊಂಡು ಹೋಗ್ಯವೇ ನೋಡಿದ್ರೆ ಹಸು ಆ ಆತರ ಎಂತಕ ಸುಮ್ಮನೆ ಬೇಸಾಯ ಮಾಡಬೇಕು ಎಂತಕ್ ಸುಮ್ಮನೆ ಗೊಬ್ಬರ ಹಾಕಬೇಕು ಅಂತ ಕಾಣ್ತದೆ ಒಂದು ಚೂರು ಮ್ಯಾಲ ಬರ್ಬೇಕಾದ್ರೆ ತಿನ್ಕೊಂಡೆ ಹೋಗೇ ಆಯ್ತು ಇಲ್ಲ ಮದ್ ಮಧ್ಯೆ ಒಂದೊಂದು ತಪ್ಸ್ಕೊಂಡ ನೋಡು ಎಷ್ಟು ಚೆನ್ನಾಗಿ ಆಗ್ಯಾವ ಎಲ್ಲವೂ ಹಿಂಗೆ ಬಂದಿರ್ತಿದ್ದು ಮತ್ತು ಸಾಕ್ಬೇಕಂತ ಕಾಡ್ಕೊಂಡನ್ನ ಎಲ್ಲ ಫಾರೆಸ್ಟ್ ಆಫೀಸರ್ ಮನೆ ಒಂದೊಂದು ತಗೊಂಡು ಕಟ್ಗಿಳಿ ಅಂತ ಹೇಳಬೇಕು ಅವ್ರು ಕಟ್ಕೊಂಡು ಅಂತ ಮಾಡ್ತಾರೆ ಕೊಟ್ಟಕ್ಕೆ ಅವ್ರು ಸಿಗ್ಬೇಕಾತಲ್ಲ ಈ ಸಾಯಂಕಾಲ ಸೂರಿಗೆ ಹೋಗಿ ಅಲ್ಲಿ ಗಾರ್ಮೆಲ್ ಹಚ್ಚಿ ಬರಲಿ ಮಾರ ಎಲ್ಲಾರ ಇದು ಮಾಡಿದ ಪೂರ್ತಿ ದಂಡ ಆತದೇನಲ್ಲ ಅವಕ್ಕೆಲ್ಲ ಬೇಲಿ ಮಾಡಿ ಪುರ್ಗಣದ ಹೌದಾ ಇದು ಎಕ್ಸ್ ಆದ್ರಿಂದ ಆಗತ್ತೆ ನಾ ಹೇಳ್ತೀನಿ ಅದೊಂದು ಕನೆಕ್ಷನ್ ಕೊಡಿ ಅಂತ ನೀವು ಅದನ್ನು ಮನಸ್ಸೆ ಮಾಡಲ್ಲ ಓ ಇ ಬಿ ಎಕ್ಸ್ ಮಾಡಿದ್ರು ಒಂದು ಎಂತ ಮಾಡಿದ್ರು ಒಂದು ಓ ಬಿ ಎಕ್ಸ್ ಅವು ಚರ್ಮಕ್ಕೆ ನಾಟ್ಬೇಕಾತಲ್ಲ ಅದಲ್ಲದೆ ಬೇರೆ ಅದರ ದಾರಿ ಹುಡುಕಿತವು ಅವ ಮುಂದೊಂದು ಅದವೇ ನೋಡಿದ್ರೆ ಇದು ಈಗ ಪಾಪಣ್ಣ ಬಂದರೆ ಅವನಿಲ್ಲೂ ಬತ್ತನಂತೆ ಇವ ಪಕ್ಕೊಳನೆ ಕೋವಿ ತೆ ನಾನು ಮನೆಗೆ ಕೋವಿ ತೊಗೊಂಡೋಗ್ತೀನಿ ಸಣ್ಣ ಕಿಲ್ಲೆ ಹತ್ತಿರದಲ್ಲೆಲ್ಲ ಒಂದು ಸುತ್ತ ಹೋಗ್ಬೋತೀನಿ ಎಂಥರ ಒಂದು ಗಿರ್ಕ ಸಿಕ್ಕಿದ್ರೆ ಅದು ಬಾಯಲ್ಲ ಒಂಥರ ಆದಂಗಾಗಿದೆ ನಿಂದ ನವರಾತ್ರಿ ಒಳಗೆ ಸತ್ತು ಹುಟ್ಟೋದೆ ನಾನಂತೂ ಓ ಮಾರ ನೀನು ಹೇಳೋದ್ನಾರ ಆಲೇಸಿದ್ರೆ ನವರಾತ್ರಿ ಒಂಬತ್ತು ದಿನಕ್ಕೆ ಒಂಬತ್ತು ಉಪವಾಸ ಇದ್ರೇನೋ ಪತ್ತೆ ರಸ ಕುಡಿನೋ ಅನ್ಬೇಕು ಇದಕ್ಕೊಂದು ಏನು ಒಂದು ರಾವು ಏನೋ ನನಗಂತೂ ಗೊತ್ತಿಲ್ಲ ತಿನ್ನೋದಾದರೆ ಅಂಗಡಿಗೆ ಹೋಗಿ ತಗೋಬದ್ದು ತಿನ್ನಿ ಮೀನ್ ಬತ್ತಗೊಳ್ಳಿ ನೀವು ಶಿಕಾರಿ ಪಕಾರಿ ಅಂತ ಹೋಗೋದು ಬೇಡ ಪುಣಾತ್ಮ ಮೊದ್ಲೇಗ ರಾಚಾರ್ ಸರಿ ಇಲ್ಲ ಕಾಯ್ ಕೂಗ್ತಾ ಇದೆ ಅಲ್ಲ ಕಾಯಿ ಕೂಗ್ತದೆ ಅಂದ್ರೆ ಎಡೆ ತಗೊಂಡ್ ಹೊರಗೆ ಅವು ಮಾತಾಡಿದ್ರೆ ಸುಮ್ಮನೆ ತಿನ್ನಕ್ಕೆ ರಾವು ಕೂಗಿ ಆಚೆ ಈಚಿ ಎಲ್ಲರನ್ನು ಕರೆದೇ ತಿನ್ನೋದು ಅದು ಕಟ್ಟಿ ಕೂಗ್ತವೆ ಈಗ ನಾವು ಹೊಲ್ಟಕ್ಕೂ ಪಟಾಕಿ ನಾನು ಅಂತಲೇ ಅಂತನೇನಾ ಹುಡುಗರಿಗೆ ಪಾಪ ಅವೆಲ್ಲ ಒಂದು ಕಾಯಸ್ಸು ನಾವು ಅವನ ಪ್ರಾಯದಲ್ಲೆಲ್ಲ ಹೋತಿದ್ದು ಈಗ ಕರ್ಕೊಂಡು ಹೋಗದ ಈಗಲೇ ಹೇಳಿ ಮಾರತೆ ಕಡೆಗೆ ಹೊಲ್ಟು ಕೂಡಲೇ ಬೇಡ ಅನ್ನೋದು ಅವನ ಮಕ್ಕ ಸಣ್ಣ ಮಾಡ್ಕೊಂಡಿರೋದು ಅವೆಲ್ಲ ಬೇಡ ಅಮ್ಮ ಅಮ್ಮ ಎಂತ ಹೇಳಬೇಡ ನಾವು ಹೋತೀನಿ ಅಪ್ಪನ ಜೊತೆ ನಾ ಅವನಿಲಣ್ಣನ ಜೊತಿನೇ ಇರ್ತೀನಿ ಎತ್ಲಗೂ ಹೋಗಲ್ಲ ಪ್ಲೀಸ್ ಅಮ್ಮ ಪ್ಲೀಸ್ ಒಂದಿನ ಹೊಲ್ಲೆ ನಿತ್ಕೊಂಡು ಎಲ್ಲ ಆಲೈಸ್ತಾ ನಿಂತಿದ್ದನಾ ಬೇರೆ ಎಂತಾರ ಕೆಲಸ ಸುದ್ದಿ ಹೇಳಿದ್ರು ನೀ ಏನಾರು ಮಾತಾಡ್ತಿದ್ದ ಈಗ ಹಿಂಗ ಹೇಳದಕ್ಕು ಎಷ್ಟು ಬೇಗ ಕಿವಿ ನೆಟ್ಟ ನೋಡ ಎಲ್ಲ ಸಮ ಮಾಡ್ಕ ಬರ್ಬೋದು ಮತ್ತೆ ನಾವು ಹೆಂಗೆ ಹೇಳ್ತೀವ ಹಂಗೆ ಅಲ್ಲೇ ನಿಂತಿರ್ಬೇಕು ಮುಂದ್ ಓಡ್ ಗಿಡದ್ ಮಾಡಬಾರ್ದು ಅಲ್ಲ ನನ್ನೊಂದು ಕೇಂದ್ರದಂತೆ ಅಂತಕ್ಕೆ ಎಂತ ಮಾಡೋದು ಅಂತ ಅಪ್ಪ ಮಕ್ಕಳು ನೀವು ನೀವೇ ತೀರ್ಮಾನ ಮಾಡ್ಕೊಂಡಾಗ್ಯದಲ್ಲ